ನನ್ನ ಹೆಸರು ಶೇಖರ್ ಅಂತ. ಮೂಲತಃ ನಮ್ಮದು ಕೊಳ್ಳೇಗಾಲ ಹತ್ರ ಇರೋದು. ನಾವು ಬೆಂಗಳೂರಲ್ಲಿ ಇಲ್ಲಿ ವರ್ಕ್ ಮಾಡ್ಕೊಂಡಿರೋದು. ನಮಗೆ ಹುಟ್ಟಿದಾಗಿನಾದ್ರು ಪುನೀತ್ ರಾಜ್ಕುಮಾರ್ ತುಂಬ ಇಷ್ಟ. ಫಸ್ಟ್ ಫಿಲಮಿಂದ ಈ ಫಿಲಮ್ವರೆಗೂ ನಾವು ನೋಡ್ಕೊಂಡು ಬೆಳೆದವ್ರು ನಾವು. ಇವತ್ತು ತಪ್ಪು ಅಂದರೆ ನಮಗೆಲ್ಲ ಯೂತ್ಗೆ ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ ಅವರು ಪುನೀತ್ ರಾಜ್ಕುಮಾರ್. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅದೊಂದು ಹೆಸರಲ್ಲೇ ಒಂದು ಪವರ್ ಇದೆ. ಪವರ್ ಇರೋದ್ರಿಂದ ಹೇಗೆ ಅಂದರೆ ಎಲ್ಲ ಯೂತ್ಗಳು ಪ್ರತಿಯೊಬ್ಬರೂ ಇನ್ಸ್ಪಿರೇಷನ್ನ ತೊಗೊಂಡು ಇವತ್ತು ಹೆಂಗೆ ಮುಂದೆ ಜನ್ರೇಷನ್ ಯಾವ ಥರ ಹೋಗ್ಬೇಕು ಅನ್ನೋದು ತೋರಿಸ್ಕೊಟ್ಟೋಗಿದ್ದಾರೆ. ಆ ದಾರಿಲಿ ನಾವು ನಡಿಬೇಕು ಯೂತ್ಗಳಾಗಿ. ಅವರು ಫ್ಯಾನ್ ಆಗಿರೋಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ನಿಜವಾಗ್ಲೂ ನಾವು ಹೆಮ್ಮೆಯಿಂದ ಹೇಳ್ಕೊಂಡು ತಿರುಗಾಡ್ತೀವಿ ನಾವು ಒಪ್ಪು ಫ್ಯಾನ್ ಅಂತ. ನಾವು ಒಂದು ಫಿಲಮ್ ಎರಡು ಫಿಲಮ್ ಮಾಡಿಸ್ಕೊಂಡವರೆಲ್ಲ ಬಾಸು ಅಣ್ಣ ಅನ್ಸ್ಕೊಂಡ್ಬಿಡ್ತಾರೆ. ದೇವ್ರು ಅನ್ಸ್ಕೊಳ್ಳೋಕ್ಕೆ ಯೋಗ್ಯ ಯೋಗ್ಯತೆ ಎರಡೂ ಇರಬೇಕು. ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮಾತ್ರ ಇರೋದವರು. ಥ್ಯಾಂಕ್ ಯು ಸೊ ಮಚ್. ಅಪ್ಪರಮ್ಮ ಅಭಿಮಾನಿ ನಾನು. ಅವ್ನ ಫಿಲಮ್ನೆಲ್ಲ ಫಸ್ಟ್ ಡೇನೇ ಬಂದು ನೋಡೋದು. ಇವತ್ತು 5 ಗಂಟೆ ಶೋ ನಾನು ಸಿಕ್ಕಲಿಲ್ಲ. ನಾನು ತುಂಬ ದುಃಖ ಆಯಿತು. ಬೆಳಗಿನ ಎದ್ದು ನಾನು ಬಂದು ನಮ್ಮ ಥಿಯೇಟ್ರು ನನಗೆ ಟ್ರೀಟ್ ಕೊಟ್ರಣ್ಣ. ನನಗೆ ಹತ್ರ ಶೋ ಐತೆ ತಗೊಳ್ಳಪ್ಪ ಅಂತ ಕೊಟ್ಟರು. ನಾನು ಈಸ್ಕೊಂಡು ಈಗ ಬಂದಿದ್ದೀನಣ್ಣ. ನಾನು ಎಲ್ಲರೂ ಥಿಯೇಟ್ರ್ ಎಲ್ಲರೂ ಕೇಳಿ ನಾನು ಶಿವಶಿವ ಫಿಲಮು ದೊಡ್ಡಮನ ಫಿಲಮ್ನ ಯಾವತ್ತೂ ಬಂದು ನಾನು ಡೈಲಿ ನೋಡೋದು. ನಾನು ಫಸ್ಟ್ ಶೋ ನೋಡೋದು ನಾನು ಯಾವಲ್ಲೂ ಅಷ್ಟೇ. ಆದರೆ ಇವತ್ತು ನನಗೆ 5 ಗಂಟೆ ಶೋ ಸಿಕ್ಕಿಲ್ಲ. ನನಗೆ ನಾನೇ ಬಂದು ಲೇಟ್ ಆಯಿತು. ಪಾಪ ಟ್ರೀಟ್ ಎಲ್ಲ ಆಗ್ಬಿಟ್ಟಿತ್ತು. ಅವ್ರ ಬಗ್ಗೆ ತಪ್ಪು ಹೇಳೋಂಗೆ ನಾವು ಓಡೋರು ನನಗೆ ಆಯಿತಾ. ಇವತ್ತು ನಾನು ಬಂದು 3 ದಿವಸ ಸುತ್ತಿದೆ ಸಿಕ್ಕಿಲ್ಲ. 10 ಗಂಟೆ ಶೋ ಸಿಕ್ಕೈತೆ. ನಾನು ಇವತ್ತು ನೋಡ್ತೀನಿ. ಈಗ 10 ಗಂಟೆ ಫಿಲಮ್ ನೋಡ್ಕೊಂಡು ಬಂದು ಆಚೆ ಬಂದು ಮಾತಾಡಿದ್ದೀನಿ ಸರ್. ನನಗೆ ತುಂಬ ಅಭಿಮಾನಿ. ನನ್ನ ದೇವರು ದೊಡ್ಡ ಮನೆ ನನ್ನ ದೇವ್ರು ಸರ್. ದೊಡ್ಡ ಮನೆ ನಾನು ಯಾವತ್ತೂ ಅಷ್ಟೇ. ನಮ್ಮ ಹುಡುಗರಿಗೆ ಎಲ್ಲರಿಗೂ ಗೊತ್ತು. ನನ್ನ ಮೊಬೈಲಲ್ಲಿ ಯಾವತ್ತೂ ಫೇಸ್ಬುಕ್ಕಲ್ಲಿ ಏನೇ ಇಲ್ಲ ಇಲ್ಲಿ ನಾನು ದೊಡ್ಡ ಮನೆಯಲ್ಲೇ ಓಡೋದು. ನಾನು ಬೇರೆ ಓಡಿಸಲ್ಲ. ನಾನು ಯಾವತ್ತೂ ದೊಡ್ಡ ಮನೆ ಫ್ಯಾನು. ದೊಡ್ಡ ಮನೆ ನಮ್ಗೆ ದೊಡ್ಡ ಮನೆಯೇ. ನನಗೆ ಥಿಯೇಟ್ರ್ ಓಣನ ಮಾತ್ರ ಪಾಪ ಬಂದರೆ ಟ್ರೀಟ್ಮೆಂಟ್ ಕೊಡೋರು. ಜಯರಾಮಣ್ಣ ಇದ್ದಾರೆ. ಜಯರಾಮಣ್ಣವರು ಟ್ರೀಟ್ ಅರಿತಾರೆ. ಅವರು ನಿಜ ಹೇಳ್ತೀನಿ, ನಾನು ಬಂದುಬಿಟ್ರೆ ಟ್ರೀಟ್ ಹಾಗೆ ಕೊಟ್ಬಿಡ್ತಾರೆ ಅವರು. ಏಯ್ ಬಾಬು ತಾಳೋಗ ಬಾಬು ಅಂತ ಕೊಟ್ಬಿಡ್ತಾರೆ ಅವರು ಆಯಿತಾ. ನಾನು ಬಂದಿಲ್ಲ, ನಾನೇ ಲೇಟ್ ಮಾಡಿದ್ದೆ ಅವ್ರಿಗೆ. ಪಾಪ ನಾನು ತಪ್ಪು ಮಾಡಿದವ್ರಿಗೆ. 10 ಗಂಟೆ ಶೋ ಸಿಕ್ಕೈತೆ ಸರ್. ಯಾರೋ ಒಬ್ರು ಕೊಟ್ಟರು ನನಗೆ. ಬಂದಿದ್ದೀವಿ ನಾವು ಹುಡ್ರೆಲ್ಲ ಬಂದಿದ್ದೀವಿ. 10 ಗಂಟೆ ಶೋ ನೋಡಿಕೊಂಡು ಹೋಗ್ತೀನಿ ಸರ್. ನಾವು ಇವತ್ತು ರಿಲೀಸ್ ಅಲ್ಲ ಫಿಲ್ಮ್ಗೆ, ಅದಕ್ಕೆ ನಮ್ಗೆ ಆರ್ಡರ್ ಕೊಟ್ಟಿದ್ದಾರೆ. ಅದಕ್ಕೆ ಒಪ್ಪೋರ್ಗೋಸ್ಕರ ನಾವು ಒಪ್ಪೋ ಫ್ಯಾನು. ಅದಕ್ಕೋಸ್ಕರ ನಮ್ಮದು ದೋಸೆ ಇರಲಿ ಅಂತ ನಾವು ಮಾಡ್ತಾ ಇದ್ದೀವಿ. ಖುಷಿಯಿಂದ ಆರ್ಡ್ರ್ ಒಪ್ಕೊಂಡು ಮಾಡ್ತಾ ಇದ್ದೀವಿ. ಹಾಂ, ಬೇರೆ ಬೇರೆ ಫಂಕ್ಷನ್ಗಳಲ್ಲಿದೆ. ನಮ್ಮದು ಇದು ಮಾತ್ರ 1 by 1 ಕಂಟಿನ್ಯೂ ಇದ್ದೇ ಇರುತ್ತೆ. ಒಂದಾದ್ಮೇಲೆ ಒಂದು. ಪ್ರತಿ ವರ್ಷನೂ ಅಭಿಮಾನಿ ಸಂಘದಿಂದ ರಾಜೇಶ್ ಅಂತ ಇವರೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಇದು ಮಾತ್ರ ಆರ್ಡರ್ ಕೊಟ್ಟಿದ್ದಾರೆ. ಇದನ್ನ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಸರ್, ನಾವು ಉತ್ತರ ಕರ್ನಾಟಕದಿಂದ ಬಂದಿದ್ದು ಗುಳಿದಗುಡ್ಡದಿಂದ. ಈಗ ನಾವು ಬೆಂಗಳೂರಿಗೆ ಬಂದು ಒಂದು 10 ವರ್ಷ ಆಯಿತು. ನಾವು ಏನಿತ್ತಂತಂದರೆ ನಾವು ಅಪ್ಪು ಅಭಿಮಾನಿಗಿಂತ ರಾಜ್ಕುಮಾರ್ ಫ್ಯಾಮಿಲಿ ಅಭಿಮಾನಿಗಳು. ನಾವು 8ನೇ ಟಿಕೆಟ್ ರೇಟ್ ಇದ್ದಾಗ ಅವಾಗ ರಾಜ್ಕುಮಾರ್ ಪಿಕ್ಚರ್ ಬಂದರೆ 4 ಸಲ ನೋಡ್ತಾಯಿದ್ವಿ. ಅವ್ರ ಫ್ಯಾಮಿಲಿ ಅಂತಂದರೆ ಭಾಳ ಇಷ್ಟ ನಮಗೆ. ಈಗ ಅವ್ರ ಮಕ್ಕಳು ಶಿವರಾಜ್ ಕುಮಾರ, ರಾಘವೇಂದ್ರ ರಾಜ್ಕುಮಾರ, ಪುನೀತ್ ರಾಜ್ಕುಮಾರ ಅವರೆಲ್ಲರೂ ಇಷ್ಟ ನಮಗೆ. ಅವ್ರು ಒಳ್ಳೆ ಫ್ಯಾಮಿಲಿ. ಅವರು ಪ್ರೋತ್ಸಾಹ ಮಾಡಿರಿ, ಅವ್ರಿಗೆ ಇದನ್ನು ಮಾಡಿರಿ ಅಂತಂದು ಹೇಳ್ತಾರೆ. ಸರ್, ನಾರ್ಮಲಿ ಯೂಶಲಿ ನಾವು ಹೆಂಗೆ ಬಾಸ್ ಬರ್ಡೇ ಮಾಡ್ತೀವೋ ಇದು ಈ ವರ್ಷವೂ ಕೂಡ ಹಂಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷದಂಗೆ ಕೇಕ್ ಕಟ್ ಮಾಡಬೇಕಾಯಿತು ಮಿಡ್ನೈಟ್, ಅದನ್ನು ಮಾಡಿದ್ದೀವಿ. ಹೀಗೆ ಪ್ರತಿ ವರ್ಷವೂ ಮಾಡ್ಕೊಂಡು ಹೋಗ್ತೀವಿ. ಫಿಲಿಮ್ ರಿಲೀಸ್ ಇರೋದ್ರಿಂದ ಈ 4 ದಿನ ಹಬ್ಬಗಳನ್ನ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಾಳೆ ಒಂದು ಥಿಯೇಟ್ರಲ್ಲಿ ಅನ್ನದಾನ ಇರುತ್ತೆ, ಮತ್ತು ಭಾನುವಾರ ಇನ್ನೊಂದು ಥಿಯೇಟ್ರಲ್ಲಿ ಬಿರಿಯಾನಿ ಹಂಚಿಕೆ ಇರುತ್ತೆ, ಮತ್ತು ಸ್ಟಾರ್ ಮೆರವಣಿಗೆ, ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನ ನಾವು ಬಾಸ್ ಬರ್ಡೇಗೆ ಮತ್ತು ಜೇಮ್ಸ್ ಫಿಲಮ್ ರಿಲೀಸ್ಗೆ ಹಾಕ್ಕೊಂಡಿದ್ದೀವಿ ಸರ್. ಈ ದಿನ ಏನೇನು ಮಾಡ್ತಾಯಿದ್ದೀರಾ ಸರ್? ಇವತ್ತಿನ ದಿನ ನಾವು ಕಮಲಾನಗರ ವೀರಭದ್ರೇಶ್ವರ ಥಿಯೇಟ್ರಲ್ಲಿ ಬೆಳಿಗ್ಗೆ ಕಾಫಿ ಟೀ ಆಲ್ರೆಡಿ ಒಂದು 2000 ಜನ ಕೊಟ್ಟಿದ್ದೀವಿ. ಈಗ ದೋಸೆ ರೆಡಿ ಆಗ್ತಾಯಿದೆ ಬೆಳಗಿಂದ ಟಿಫನ್ಗೆ. ಮತ್ತೆ ಮಧ್ಯಾಹ್ನ 1 ಗಂಟೆ ಶೋಗೆ ಬಿರಿಯಾನಿ ಕೊಡಬೇಕು, ಮತ್ತು ಸಂಜೆ 4 ಗಂಟೆಗೆ ಸಮೋಸ, ಮತ್ತು ಸಂಜೆ 7 ಗಂಟೆಗೆ ಗೋಬಿ ಮಂಚೂರಿ ಪ್ಲಾನ್ ಮಾಡಿದ್ದೀವಿ ಸರ್. ಫಿಲಮ್ ನೋಡಿಲ್ಲ ಸರ್, ಫುಲ್ ನೋಡೋಕ್ಕಾಗಿಲ್ಲ, ನೋಡಿಲ್ಲ ಸರ್. ಇಲ್ಲ, ಒಂದು ಸ್ವಲ್ಪ ರಿಚಾಗಿ ತೆಗ್ದಿದ್ದಾರೆ ಚೇತನ್ ಅವರು. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಈಗ ಅಭಿಮಾನಿಗಳು ನಾವು ಅದನ್ನು ನೋಡಿ ಸಂಭ್ರಮಿಸಬೇಕು. ಸರ್ ಅಪ್ಪು ಬಾಸ್ ಅವರು ಇದ್ದಿದ್ದರೆ ಎಲ್ಲರೂ ಅಪ್ಪು ಬಾಸ್ ಬಂದಿದ್ದಿದ್ರೆ ಎಲ್ಲ ಫುಲ್ಫಿಲ್ ಆಗ್ತಾಯಿತ್ತು. ಅವ್ರ ಪರವಾಗಿ ಇಡೀ ಮನೆಯೇ ಇವಾಗ ಎಲ್ಲ ಥಿಯೇಟರ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ, ಅದೊಂದು ಖುಷಿ ವಿಷಯ. ಇಲ್ಲಿಗೆ ರಾಘಣ್ಣ, ಯುವ ರಾಜ್ಕುಮಾರು, ಧೀರನ್ ರಾಮ್ಕುಮಾರು ಎಲ್ಲರೂ ಬರ್ತಾ ಇದ್ದಾರೆ ಸರ್. ಸರ್ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಸರ್, ವೇಟ್ ಮಾಡಿ ಸರ್. ಹಾಂ ಸರ್, ಥ್ಯಾಂಕ್ ಯು. ನೀನು ಬಂದಿದ್ದ ಕೊಡ್ತಾ ಇದ್ದೀನಾ ಇದು ಸೆಕೆಂಡ್ ಕ್ಲಾಸ್ ಎಲ್ಲ ಬಾಲ್ಕನಿ ಕೊಡ್ತಾರ ಏ ಅಣ್ಣ ಆಯ್ತಣ್ಣ ತಿಂದಾಯ್ತಣ್ಣ.